ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಕೇಂದ್ರ ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಕೇಂದ್ರದ ಏಜೆಂಟ್ ರಾಜ್ಯಪಾಲರ ಅಪ್ರಜಾತಾಂತ್ರಿಕ ಕ್ರಮವನ್ನು ಮತ್ತು ಬಿಜೆಪಿಯ ಕುತಂತ್ರದ ಹಾಗೂ ಜನದ್ರೋಹದ ನಡೆಗಳನ್ನು ಖಂಡಿಸೋಣ ಅಂತ ತುಮಕೂರಿನ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಕಿಡಿಕಾರಿದ್ದಾರೆ. ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರು ಏನು ಜನಾನುರಾಗಿಯಾಗಿ ಅವರ ಅಧಿಕಾರಾವಧಿಯಲ್ಲಿ ಬಡವರ ಏಳಿಗೆಗೆ, ದೀನದಲಿತರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ, ಎಲ್ಲ ಜನಾಂಗದವರ ಅಭಿವೃದ್ಧಿಗೆ, ಈ ನಾಡಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂಥ ಧೀಮಂತ ನಾಯಕರು, ಅವರ ಯಶಸ್ಸನ್ನು ಸಹಿಸದೆ ಬಿಜೆಪಿ ಮತ್ತು JDSನವರು ಅವರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದಿಂದ ಆಜ್ಞೆಯನ್ನು ಕೊಡಿಸಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸಿದ್ದರಾಮಯ್ಯರವರಿಗೆ ಪ್ರಾಸಿಕ್ಯೂಷನ್ ತನಿಖೆಗೆ ಒಳಪಡಿಸಿರುವ ವಿರುದ್ಧ ಏನು ನಮ್ಮ KPCC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಗೃಹ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ GParameshwar ಅವರ ಆದೇಶದ ಮೇರೆಗೆ ನಗರ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಸೇರಿ ಈ ದಿನ ಮುಖ್ಯಮಂತ್ರಿಗಳ ವಿರುದ್ಧ ಏನು ಈ ಪ್ರಾಸಿಕ್ಯೂಷನ್ ತನಿಖೆಗೆ ಒಳಪಡಿಸಿದನ್ನು ಖಂಡಿಸಿ ಈ ದಿನ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ರಾಜ್ಯಪಾಲ ಗೆಹ್ಲೋಟ್ ಪುರಸೊತ್ತಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ 25 ಲಕ್ಷ ದಂಡವನ್ನು ವಿಧಿಸಿ ಶಿಕ್ಷೆಗೆ ಗುರಿಯಾಗಿದ್ದ ವ್ಯಕ್ತಿಯ ಮಾತನ್ನ ಕೇಳಿ ರಾಜ್ಯಪಾಲರು ಈ ನಿರ್ಧಾರವನ್ನು ತೆಗೆದುಕೊಂಡಿರುವುದು ಕೇಂದ್ರ ಸರ್ಕಾರದ ಕೈವಾಡ ಎದ್ದು ಕಾಣುತ್ತಿದೆ. ಕುಮಾರಸ್ವಾಮಿಯವರ ವಿರುದ್ಧವೂ ಪ್ರಾಸಿಕ್ಯೂಷನ್ ಅನ್ನು ಕೊಟ್ಟಿಲ್ಲ ಯಾಕೆ, ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ಯಾಕೆ ಅಂತ KPCC ವಕ್ತಾರ ನಿಖಿತ್ ರಾಜ್ ಮೌರ್ಯ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಗೆಲೋಟ್ ಅವರು ಪಾಪ ಬಹಳ ಪುರುಸೊತ್ತ ಕೂತಿದ್ರು ಅಂತ ಕಾಣುತ್ತೆ. ಸಿದ್ದರಾಮಯ್ಯನವರ ಪ್ರಕರಣವನ್ನು ತಗೊಂಡೋಗಿದ ತಕ್ಷಣ ಯಾರೋ DJ Abraham ಅನ್ನೋಂಥ ವ್ಯಕ್ತಿ ಯಾವ ವ್ಯಕ್ತಿಗೆ ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿ 25 ಲಕ್ಷ ರೂಪಾಯಿ ದಂಡ ವಿಧಿಸಿತ್ತೋ ಅಂತ ಒಬ್ಬ ಬೀದಿ ಲೋಗುವಂಥ ವ್ಯಕ್ತಿ ಪ್ರದೀಪ್ ಕುಮಾರ್ ಅನ್ನೋಂಥ JDSನ ಒಬ್ಬ ವಕ್ತಾರ ಅವ್ರು ಕೊಟ್ಟಿರುವಂಥ ಕಂಪ್ಲೇಂಟನ್ನು ಬಳಸ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಇವತ್ತು ಆರ್ಡರ್ ಮಾಡ್ತಾ ಇದ್ದಾರೆ. ಆದರೆ ಬೆಲೆಕೆರೆ ಅದಿರಿನ ವಿಚಾರದಲ್ಲಿ, ಏನು ಗಣಿ ಹಗರಣದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿದ್ದು ಯಾರೋ ಬೀದಿ ಲೋಕದ ಅಸಹ್ಯ ಅಲ್ಲ. ಕರ್ನಾಟಕ ರಾಜ್ಯದ ಲೋಕಾಯುಕ್ತರು ಅವತ್ತು 10 ತಿಂಗಳ ಹಿಂದೆ ಪತ್ರ ಬರೆದಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ. ಪಾಪ ಗವರ್ನರ್ ಇವತ್ತರೆಗೂ ಕುಮಾರಸ್ವಾಮಿ ಅವ್ರ ವಿರುದ್ಧ ಅನುಮತಿ ಕೊಡಲಿಲ್ಲ. ಕುಮಾರಸ್ವಾಮಿ ಅವ್ರ ವಿರುದ್ಧ ಅನುಮತಿ ಕೊಡದೇ ಇರುವಂಥ ಗವರ್ನರು ಮೊಟ್ಟೆ ಕಳ್ಳತನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಜೊಲ್ಲೆ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಕೇಳಿಕೊಂಡಾಗ ಅದರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರುವಂಥ ಗವರ್ನರು, ಗಣಿ ಹಗರಣ ವಿರುದ್ಧ ಜನಾರ್ದನ ರೆಡ್ಡಿಯ ವಿರುದ್ಧ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದಾಗ ಅದರ ವಿರುದ್ಧ ಕೂಡ ಇವತ್ತಿನವರೆಗೂ ಚಕಾರ ಎತ್ತದೇ ಇರುವಂಥ ಗವರ್ನರು, ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರುವಂಥ ಗವರ್ನರು, ಸಿದ್ದರಾಮಯ್ಯನವರ ವಿರುದ್ಧ ಯಾವ ಒಬ್ಬ ನಿರಪರಾಧಿ ಸಿದ್ದರಾಮಯ್ಯ ಒಂದೇ ಒಂದು 40 ವರ್ಷಗಳಲ್ಲಿ ಒಂದು ಕಪ್ಪು ಚುಕ್ಕಿಯನ್ನ ಹೊಂದದೇ ಇರುವಂತ ಸಿದ್ದರಾಮಯ್ಯನವರು. ಕಾನೂನು ಬಾಹಿರವಾಗಿ ರಾಜ್ಯದ ರಾಜ್ಯಪಾಲ ರಸಿಕೇಶನಿಗೆ ಅನುಮತಿ ನೀಡಿರುವುದು ಷಡ್ಯಂತ್ರ ಮತ್ತು ಸಿದ್ದರಾಮಯ್ಯ ಅವರಿಗೆ ತೇಜೋವಧೆ ಮಾಡಲು ಲಜ್ಜೆಗೆಟ್ಟ ನೀತಿಯನ್ನ ಅನುಸರಿಸುತ್ತಿದೆ ಅಂತ ತುಮಕೂರಿನ ಮಹಾನಗರ ಪಾಲಿಕೆ ಸದಸ್ಯ ಕುಮಾರ್ ಸಿಡಿಮಿಡಿಗೊಂಡಿದ್ದಾರೆ. ಏನು ರಾಜ್ಯಪಾಲರು ನಮ್ಮ ರಾಜ್ಯ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದು ಕಾನೂನು ಬಾಹಿರವಾದದ್ದು. ಯಾಕಂದರೆ ಮೂಲವಾಗಿ ಅತ್ಯಂತ ಭ್ರಷ್ಟ ಪಾರ್ಟಿ ಆದವರು ಇದ್ದರೆ ಇಡೀ ದೇಶದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿ. ಯಾಕಂದರೆ ಇಡೀ ವಿಶ್ವ ಕಂಡಂಥ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಂದರೆ ಬಾಂಡ್ ಭ್ರಷ್ಟಾಚಾರ. ಬಾಂಡ್ ಮುಖಾಂತರ 1000 ಕೋಟಿ ನಾ ಲೂಟಿ ಹೊಡೆದಿರ್ತಕ್ಕಂಥ BJPಯವರು ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿರ್ತಕ್ಕಂಥದ್ದು ಅದು ಅವ್ರಿಗೇ ನಾಚಿಕೆಗೇಟಿನ ಸಂಗತಿ. ಯಾಕಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಈ ರಾಜ್ಯ ಕಂಡಂಥ ಅಪ್ರತಿಮ ನಾಯಕ, ಅವ್ರಿಗೆ ಯಾವುದೇ ರೀತಿಯಾದ ಒಂದು ಕಪ್ಪುಚುಕ್ಕೆ ಇರಲಿಲ್ಲ. ಅವ್ರ ಮೇಲೆ ಗುರುತರವಾದ ಆರೋಪವನ್ನು ಹೊರಿಸಿ ಅವರ ವರ್ಚಸ್ನ ತೇಜೋವಧೆ ಮಾಡೋಕ್ಕೇನೆ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಥರ ಇಡಿನ ಎದುರಿಸಿ, ಇಡಿಯಿಂದ ಒಂದು ಕಂಪ್ನಿಗಳನ್ನ ರೈಡ್ ಮಾಡಿಸಿ ಆ ಕಂಪ್ನಿಗಳಿಂದ ಎಲೆಕ್ಟ್ರೋಲ್ ಬಾಡ್ತಕ್ಕಂಥ ಈನ ಪರಿಸ್ಥಿತಿ ಅಂತ ಲಜ್ಜೆಗೆಟ್ಟ ನೀತಿನ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಮಾಡಲ್ಲ, ಮಾಡೋದೂ ಇಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ಇದು ದುರುದ್ದೇಶದಿಂದ ಮಾಡಿರೋದೆ ಹೊರತಾಗಿ ಇದರಲ್ಲಿ ಯಾವುದೇ ರೀತಿಯಾದ ಉರುಳಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಡವ್ರ ಪರ ಇದೆ, ದೀನ್ ದಲಿತರ ಪರ ಇದೆ, ಬ್ಯಾಕ್ವರ್ಡ್ ಕಮಿಟಿ ಪರ ಇದೆ, ಎಲ್ಲೋ ಒಂದು ಕಡೆ ಅದನ್ನು ವರ್ಚಸ್ಸನ್ನ ಕಮ್ಮಿ ಮಾಡಬೇಕು. ನೀವು ಈಗ ಇಲ್ಲಿದ್ದು ಅಂತಲ್ಲ, ಇಡೀ ದೇಶದಲ್ಲಿ ನೀವು ಯಾವ ಕಡೆನಾದ್ರು ನೋಡಿ, BJP ಹತ್ರ ಯಾವುದೇ ಸರ್ಕಾರಗಳಿರಲಿ ಆ ಸರ್ಕಾರನ ಬೀಳಿಸ್ತಕ್ಕಂಥ ಕೆಲಸನ ಭಾರತೀಯ ಜನತಾ ಪಾರ್ಟಿ ಹಲವು ಮಾರ್ಗಗಳಲ್ಲಿ, ಇಡಿ ಮುಖಾಂತರ ಇರ್ಬೋದು, CBI ಮುಖಾಂತರ ಇರ್ಬೋದು, ದುಡ್ಡಿಂದ್ರಲ್ಲಿರ್ಬೋದು, ಎಲ್ಲ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಹಲವಾರಿದೆ.
ಸರ್ ಮೈಸೂರು ಚಲೋಗೆ ಜನಬೆಂಬಲ ಇರಲಿವಲ್ಲ, ನಾವು ದುಡ್ಡು ಕೊಟ್ಟು ಜನಗಳನ್ನ ಕರೆಸ್ಕೊಂಡು ಮಾಡಿರ್ತಕ್ಕಂಥದ್ದು ಮೈಸೂರು ಚಲೋ, ಯಾರು ಭಾರತೀಯ ಜನತಾ ಪಾರ್ಟಿಯವ್ರು ಮಾಡಿರೋದು. ವಾಲಂಟಿಯರಾಗಿ ಜನ ಬರಬೇಕು. ನೀವು ಆ ಸಮಾವೇಶದಲ್ಲೇ ನೋಡಿದ್ರೆ ಜನನೇ ಇರಲಿಲ್ಲ, ಜನನೇ ಇಲ್ದಾಗ ಅದು ಜನಗಳಿಗೆ ರೀಚ್ ಆಗಿಲ್ಲ. ಈಗ ಜನಗಳಿಗೆ ರೀಚ್ ಆಗಿಲ್ಲ ಅಂದ್ರೆ ಏನೋ ಒಂದು ಮಾಡಬೇಕಲ್ಲ. ಒಟ್ಟಿನಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕಾಂಗ್ರೆಸ್ ಮುಖಂಡರು ರಾಜ್ಯಪಾಲರ ನಡೆಯ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಕೇಂದ್ರ ಸರ್ಕಾರದವರು ಸಿದ್ದರಾಮಯ್ಯನವರನ್ನ ಕಡೆಗಣಿಸಿದರೆ ಕಾಂಗ್ರೆಸ್ ಸರ್ಕಾರವನ್ನೇ ಬೀಳಿಸಬಹುದು ಎನ್ನುವ ಹುನ್ನಾರ ಹೆಣೆಯುವಂತಿದೆ. ಈಗಾಗಲೇ ಮೈಸೂರು ಚಲೋ ಆಯಿತು, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆಯಿತು, ಮುಂದೆ ವಿಪಕ್ಷದವರು ಇನ್ನು ಏನು ಪ್ಲಾನ್ ಮಾಡಿದ್ದಾರೋ ಕಾದು ನೋಡಬೇಕಾಗತ್ತೆ. ಕ್ಯಾಮರಾಮನ್ ಚೇತನ್ ಜೊತೆ ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು.